ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳು. ರಿಷಬ್ ಸರ್, ನನಗೆ ಆರಂಭದಿಂದ ನಾನು ಬರ್ದಿದ್ದೀನಿ ಅನ್ನೋದಕ್ಕಿಂತ ನಾನು ಬರೆಯೋದಕ್ಕೆ ಅವರು ಅವಕಾಶ ಕೊಟ್ಟರು. ಆಗ ಸಾಕಷ್ಟು ಸರ್ತಿ ಹಾಡು ಬರೆಯೋದಕ್ಕೆ ಸಾಮಾನ್ಯವಾಗಿ ಕೆಲವು ಸರಿ ಕೆಲವು ನಿಮಿಷ, ಕೆಲವು ಸರಿ ಒಂದೆರಡು ಗಂಟೆಗಳಾಗ್ಬೋದು. ಆ ನೆಪದಲ್ಲಿ ದಿನಗಳಗಟ್ಟಲೆ ನಾವು ಕೂತಿದ್ದು ಚರ್ಚೆಗಳು ಮಾಡಿ ತುಂಬ ಭಾವನೆಗಳನ್ನ ಹಂಚಿಕೊಂಡು ಇವರ ಆರಂಭದ ಸಿನಿಮಾದಿಂದನೂ ಕೂಡ, ಅದಕ್ಕೆ ನಿಮ್ಗೆ ವಿಶೇಷವಾಗಿ ಧನ್ಯವಾದಗಳು. ಎಲ್ಲರದು ಇಲ್ಲಿ ಹಾರ್ಡ್ ವರ್ಕು, ನಂದು ಬರೀ ಹಾರ್ಡ್ ವರ್ಕು. ಹಾಗಾಗಿ ಭಗವಾನ್ ಬುದ್ಧ ಹುಟ್ಟಿದ ಮೇಲೆ, ಅವರ ಜನ್ಮ ಆದಮೇಲೆ ಶಾಂತಿ ಮತ್ತು ಅಹಿಂಸೆಯನ್ನು ಎಲ್ಲ ಕಡೆ ಸಾರದು. ಅವರ ಕಾಲಾನಂತರದಲ್ಲಿ ಹುಟ್ಟಿದವರು ಲಾಫಿಂಗ್ ಬುದ್ಧ. 1000 ವರ್ಷ ಬದುಕಿದ್ರಂತೆ ಅವರು. 1000 ವರ್ಷದಲ್ಲೂ ಕೂಡ ಅವರು ಅಹಿಂಸೆ ಮತ್ತು ಶಾಂತಿಯನ್ನು ಸಾರಿದ್ರೆ ಇವರು ಸಂತೋಷ ಮತ್ತು ಅದೃಷ್ಟವನ್ನು ಸಾಕೊಂಡು ಬಂದ್ರಂತೆ. ಹಾಗಾಗಿ ಲಾಫಿಂಗ್ ಬುದ್ಧ ಮನೆ ಮನೆಗಳಲ್ಲೂ, ಈಗ ಭಗವಾನ್ ಬುದ್ಧ ನಕ್ಕಿದ್ದನ್ನು ಯಾರು ನೋಡೇ ಇಲ್ಲ, ಕಣ್ಣು ಮುಚ್ಕೊಂಡು ಶಾಂತವಾಗಿದ್ರು. ಆದರೆ ಇವರು ಬಾಯಿ ಬಿಟ್ಕೊಂಡು ಎಲ್ಲ ಕಡೆ ನಕ್ಕೊಂಡು ನಕ್ಕೊಂಡು ಎಲ್ಲರನ್ನೂ ನಗಿಸ್ಕೊಂಡು ನಗಿಸ್ಕೊಂಡು ಬಂದರು. ಅದು ಚೈನಾ ದೇಶದ ಆ ಲಾಫಿಂಗ್ ಬುದ್ಧನ ದಂತಕತೆ. ಆದರೆ ಇದು ಈ ಲಾಫಿಂಗ್ ಬುದ್ಧನ ರಿಷಬ್ ಶೆಟ್ಟಿ ಅವರ ಟೀಮ್ನ ಸ್ವಂತ ಕತೆ. ಹಾಗಾಗಿ ಇಲ್ಲಿರೋ ಪ್ರತಿ ಒಂದು ಕೂಡ ನಿರ್ದೇಶಕರು ಹೇಳಿದಾಗೆ ಆ ಅನುಭವಗಳನ್ನ ತಗೊಂಡು, ಕಥೆಗಳನ್ನು ಓದಿ, ಪ್ರೇರಣೆಗಳನ್ನ ತಗೊಂಡು ಒಂದೊಂದು ಪಾತ್ರಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಇದರಲ್ಲಿ ಹಾಡು ಬರೆದಾಗ್ಬಿಟ್ಟಿತ್ತು. ಬರೆದ ನಂತರದಲ್ಲಿ ದಿಢೀರಂತ ಒಂದಿನ ಡೈರೆಕ್ಟರ್ ಫೋನ್ ಮಾಡಿ, ಇದು ಒಂದು 2 ಲೈನ್ ಕರೆಕ್ಷನ್ ಬೇಕು ಅಂತ ಹೇಳಿದ್ರೆ, ನೈಟ್ ನಾವು ಮಾತಾಡಿದಾಗ 1.5 ಗಂಟೆ ರಾತ್ರಿ ಫೋನಲ್ಲಿ ಮಾತಾಡ್ಕೊಂಡು 3 ಗಂಟೆವರೆಗೂ ಕಂಪ್ಲೀಟ್ ಹಾಡು ಚೇಂಜ್ ಮಾಡಿದ್ವಿ ಫುಲ್ಲು. ಅದು ಎಷ್ಟು ಸಂತೋಷವಾಗಿ ಮಾಡಿದ್ವಿ ಅಂದರೆ, ಆದರೆ 1 ಲೈನ್ ಮಾತ್ರ ಉಳಿಸ್ಕೊಂಡ್ರು ಅವರು, ಎಂಥ ಚಂದಾನೇ ಇವಳು 1000 ಹಬ್ಬಗಳ ಮಗಳು ಅಂತ. ಆದರೆ ಹಬ್ಬಗಳ ಮಾಸ ಶುರು ಆಗೋವಾಗಲೇ ಈ ಹಾಡು ಬಿಡುಗಡೆ ಆಗಿದೆ. ಅದೊಂದು ಕಾಕತಾಳೀಯ. ಇದು ಯಾರ್ಯಾರ ಮನೇಲೆಲ್ಲ ಮಕ್ಕಳು ಇರ್ತಾರೋ, ಹೆಣ್ಣು ಮಕ್ಕಳು ಇರ್ತಾರೋ, ಅದು ಅವ್ರಿಗೂ ಅರ್ಪಣೆ ಆಗಲಿ ಅಂತ ಹೇಳ್ತಾ ರಿಷಬ್ ಸರ್ ಮತ್ತು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ.